ಹಿಂದೂ ಅಲ್ವಾ? ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ನಾನು ಹಿಂದೂ ಅಲ್ವೇನ್ರಿ? ಹಿಂದೂ ಅಲ್ವ ನಾನು? ನಿಮ್ ಪ್ರಕಾರ ಹಿಂದೂ ಅಲ್ವ ನಾನು? ಅವನು ಸಿಟಿ ರವಿ ಹೇಳಿದ ತಕ್ಷಣ ಮುಸಲ್ಮಾನ್ ಆಗ್ಬಿಡ್ತೀನ? ನಮ್ಮಪ್ಪ ಹಿಂದೂ, ನಮ್ಮವ್ವ ಹಿಂದೂ, ನನ್ನ ಹೆಸರು ಸಿದ್ದರಾಮಯ್ಯ ಅಂತ ಹೆಸರು ಇಟ್ಟಿದ್ದಾರೆ. ನಾನು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಅವನು ಬಿ ಜೆ ಪಿ ಅವನು ಹೇಳ್ಬಿಟ್ಟ ತಕ್ಷಣ ನಾನು ಬೇರೆ ಧರ್ಮದವನಾಗ್ಬಿಡ್ತೀನ? ನಿಂಗೆ ಗೊತ್ತ ಏನು ಹಿಂದೂ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು ಗೊತ್ತ ನಿನಗೆ? ನೀನು ಹೇಳಪ್ಪ, ಡು ಯು ನೋ ದಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಹಿಂದುತ್ವ ಅಂಡ್ ಹಿಂದೂ? ವಿಥೌಟ್ ನೋಯಿಂಗ್ ಇಟ್ ಡೋಂಟ್ ಆಸ್ಕ್ ದಿ ಕ್ವಶನ್. ಏನು ವೋಟ್ ರಾಜಕಾರಣ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಹಿಂದೂಗಳು, ನಾನು ಹಿಂದೂ ಅಲ್ವಾ? ಹಿಂದೂಗಳಿಗೆ ಮಾಡಿರೋ ಅನ್ಯಾಯ ಹೇಳಿದ್ರೆ ಹಿಂದೂಗಳು ಹಿಂದೂಯಿಂದ ಓಟ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಮನೆ ಕೊಡೋದು ಬರೀ ಮುಸಲ್ಮಾನ್ರಿಗ? ಹಿಂದೂಗಳು ಕೊಡಲ್ವಾ? ನಾವು 15 ಲಕ್ಷ ಮನೆ ಕೊಟ್ಟಿದ್ದೆ ನಮ್ಮ ಕಾಲದಲ್ಲಿ, ಬರೀ ಎಲ್ಲ ಮುಸಲ್ಮಾನ್ಗೆ ಕೊಟ್ಬಿಟ್ಟಿದ್ದ 15 ಲಕ್ಷನ. ಅವ್ರಿಗೆ ಈ 95% 95% ಕೊಟ್ಟಿದ್ದೆಲ್ಲ ಹಿಂದೂಗಳಿಗಲ್ವಾ? ಸಿ, ಅವರಿರೋದು 13-14% ಇದ್ದಾರೆ, ಬೇರೆಯವರೆಲ್ಲ ಹಿಂದೂಗಳಲ್ವಾ? ಅಲ್ಲಿರ್ತಕ್ಕಂಥ ಬಡವರಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಅಲ್ವಾ? ಅವ್ರು ಪರವ ಮಾತಾಡಿದ್ರೆ, ಓಟ್ಗೋಸ್ಕರ ಮಾತಾಡ್ತಾರೆ ಅಂದರೆ ಇವ್ರು ಯಾರು ಪ್ರಘಾತಕ್ಕೋಸ್ಕರ ಮಾಡ್ತಾರೆ? ಇವೆಲ್ಲ ಸುಳ್ಳು ಮುಚ್ಚಗಳಕ್ಕೆ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು, ಸುಳ್ಳು ಮುಚ್ಚಕ್ಕೆ ಈ ಥರದ ಸ್ಟೇಟ್ಮೆಂಟ್ಗಳೆಲ್ಲ ಕೊಡೋದು. ಈಗ 7 ಕೆಜಿಯಿಂದ 5 ಕೆಜಿಗೆ ಅಕ್ಕಿ ಕೊಟ್ಟಿರೋದು ಸುಳ್ಳ ನಿಜ? ಅದು ಸುಳ್ಳು ಅಂತಂದ್ರೆ ಅದಕ್ಕೊಂದು ಆರೋಪ ಮಾಡ್ತಿದ್ರೆ ಅಕ್ಕಿ ಅವ್ರದ್ದು ಚೀಲ ಹಾಕ್ಲೇ ನಿಮ್ಮಂತೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಕೊಡ್ತಿಲ್ಲ 7 ಕೆಜಿ ಅಕ್ಕಿನ ಫ್ರೀಯಾಗಿ? ಅವ್ರದೇ ಸರ್ಕಾರ ಇದೆಯಲ್ಲಪ್ಪ, ಅಲ್ಲೇ ಯಾಕ್ರಿ ಕೊಡ್ತಾ ಇಲ್ಲ? ಗುಜರಾತ್ನಲ್ಲಿ ಯಾಕೆ ಕೊಡ್ತಾ ಇಲ್ಲ? ಅಸ್ಸಾಂನಲ್ಲಿ ಯಾಕೆ ಕೊಡ್ತಾ ಇಲ್ಲ? ಕಟ್ ಮಾಡಿದ್ರೆ ಸರಿ, ಮಧ್ಯಪ್ರದೇಶದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಆಯ್ತಪ್ಪ, ಅವ್ರದೇ ಪ್ರೋಗ್ರಾಮ್ ಅಂತ ಇಟ್ಟಿದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದವ್ರು ಯಾರು? ಹೂ ಬ್ರಾಡ್ದಿಲ್ಲ, ಯು ಮಸ್ಟ್ ನೋ ದಿಸ್. ಇಟ್ ಈಸ್ ಡ್ಯೂರಿಂಗ್ ಮನಮೋಹನ್ ಸಿಂಗ್ಸ್ ಪೀರಿಯಡ್,